ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಧಾರಣಿ, ಏನ್ ಮಾಡ್ತಾ ಇದ್ದೀ? ನಾನು ಒಂದು ಕತೆ ಓದ್ತಾ ಇದ್ದೇನೆ. ಕತೆಯ ನಮ್ಗೆ ಸಹ ಹೇಳು. ಹಾ, ಈ ಕತೆ ನಾನು ಯಾವಾಗಲೂ ಒಂದು ಕತೆ ಹೇಳ್ತೇನೆ, ಇವತ್ತು ಕೂಡ ಒಂದು ಕತೆ ಹೇಳ್ತೇನೆ ನಾನು. ಈ ಕತೆ ಹೇಗಂದ್ರೆ, ಇದು ಕೂಡ ನಿಜ. ಹೇಗೆ ನಾನು ಮತ್ತೆ ನೀನು ನ್ಯೂಟನ್ ಕತೆ ಓದಿದ್ವಿ ಅಲ್ಲ, ಹಾ ಆ ಥರದ್ದೇ ಇದು ಕೂಡ ನಿಜ ಕತೆ. ಈ ಕತೆ ಒಂದು ಹುಡುಗನದ್ದು ಹೆಸರು, ಒಂದು ಹುಡುಗನ ವಿಷಯದಲ್ಲಿ ಇರುವಂಥ ಕತೆ. ಒಂದು ಹುಡುಗ ಇದ್ದ, ಅವನ ಹೆಸರು ಕಿಮ್ ವಾಂಚು ಅಂತ. ಕಿಮ್ ವಾಂಚು? ಹಾ, ಅವನು ಸೌತ್ ಕೊರಿಯಾದಲ್ಲಿ ಇರ್ತಾ ಇದ್ದ. ಅವನು ಅವನ ಅಮ್ಮ ಅವರ ಅವನಿಗೆ ಅಪ್ಪ ಇರಲಿಲ್ಲ, ಆಯಿತಾ. ಅವನ ಅಪ್ಪ ಇರೋದಾಗ ಅವನ ಅಮ್ಮ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಯಾರ್ದೋ ಮನೆಯಲ್ಲಿ ಕೆಲಸಕ್ಕೆ ಹೋಗಿ ಏನು ಹಣ ಬರ್ತದಲ್ಲ ಆ ಹಣದಿಂದ ಊಟಕ್ಕೆ ಎರಡು ಮಕ್ಕಳಿಗೆ ಊಟ ಹಾಕ್ತಾ ಇದ್ರು. ಊಟ ಹಾಕ್ತಾ ಇರುವಾಗ ಅವನು ಅವನಿಗೆ ಅಮ್ಮನ ಅವಳಿಗೆ ಅವನಾಗ 10 ವರ್ಷದವನಿದ್ದ, ಅವಳಿಗೆ ಒಂದು ತಂಗಿ ಇದ್ದ, ಅವಳ 5 ವರ್ಷದವಳಿದ್ಲು, ಆಯಿತಾ. ಆವಾಗ ಇವನಿಗೆ ಅದು ನೋಡ್ಲಿಕ್ಕೆ ಆಗಲಿಲ್ಲ. ಅಮ್ಮ ಅಮ್ಮ ಏನು ತಿಂತಾ ಇರಲಿಲ್ಲ, ಬರೀ ಮಕ್ಕಳಿಗೆ ಕೊಡ್ತಾ ಇದ್ಲು. ಹೌದಾ? ಹಾ, ಬರೀ ಮಕ್ಕಳಿಗೆ ಕೊಡ್ತಾ ಇದ್ಲು. ಇದು ಈ ಹುಡುಗನಿಗೆ ಗೊತ್ತು, ಅಮ್ಮ ಸುಳ್ಳು ಹೇಳಿ ನಮಗೆ ಊಟ ಹಾಕ್ತಾಳೆ ಅಂತ. ಇವನೇನು ಮಾಡ್ತಾ ಇದ್ದ, ನಾನೇನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ. ಇವನೇನು ಮಾಡಿದ, ಹೋಗ್ತಾ ಇರುವಾಗ ಅಲ್ಲಿ ಒಂದು ಟ್ಯಾಪ್ ವಾಟರ್ ಇರ್ತದಲ್ಲ, ಅದನ್ನು ಫುಲ್ಲು ಕುಡಿದು ಬಿಡ್ತಾ ಇದ್ದ. ಅಂದರೆ ಎಷ್ಟಾಗ್ತದೆ, ಅವನ ಹೊಟ್ಟೆ ತುಂಬವರೆಗೆ ಟ್ಯಾಪ್ ವಾಟರ್ ಕುಡಿತಾ ಇದ್ದ. ಟ್ಯಾಪ್ ವಾಟರ್ ಕುಡಿದು ಮನೆಗೆ ಹೋಗಿ ಏನು ಹೇಳ್ತಾ ಇದ್ದೆ, ಅಮ್ಮ ನಾನು ನನ್ನ ಫ್ರೆಂಡಿನ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೇನಮ್ಮ ಅಂತ ಹೇಳ್ತಾ ಇದ್ದ. ಫ್ರೆಂಡಿನ ಮನೆಯಲ್ಲಿ ಊಟ ಮಾಡಿ ಬಂದೆ ಅಂತ ಹೇಳು, ಮಾತ್ರ ಅಮ್ಮನಿಗೆ ಗೊತ್ತಾಗ್ತದೆ ಮಗು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಅವನೇ ಅಮ್ಮ ಏನು ಹೇಳ್ತಾಳೆ, ಇಲ್ಲ ನಾನು ಅಲ್ಲೇ ಊಟ ಮಾಡಿ ಬಂದಿದ್ದೇನೆ ನಿಮಗಂತಲೇ ಹೇಳಿ ಉಳಿಸಿದ್ದು ಅಂತ ಹೇಳ್ತಾನೆ. ಹಾಗೆ ಅವನು ಊಟ ಮಾಡ್ತಾನೆ. ಇವನು ಯೋಚನೆ ಮಾಡ್ತಾನೆ, ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಹಣ ಆಗುವಂಥದ್ದು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆವಾಗ ಅವನೇನು ಮಾಡ್ತಾನೆ, ಅವನಲ್ಲಿ ಮನೆ ಅಲ್ಲಿ ಪಕ್ಕದಲ್ಲಿ ಮನೆ ಇರ್ತದಲ್ಲ, ಆ ಮನೆ ಹತ್ರ ಎಲ್ಲರೂ ಸಣ್ಣ ಸಣ್ಣ ಹುಡುಗರು, ಅವರೆಲ್ಲ ಪೇಪರ್ ಸೇಲ್ ಮಾಡ್ತಾರೆ. ಪೇಪರ್ ಸೇಲ್ ಮಾಡಿದಾಗ ಅವನು ಸಹ ಯೋಚನೆ ಮಾಡಿದ, ಹಾಂ ನಾನು ಕೂಡ ಪೇಪರ್ ಸೇಲ್ ಮಾಡಿದರೆ ಹೇಗೆ ಅಂತ ಹೇಳಿ ಅವನು ಹೋಲ್ಸೇಲ್ ಪೇಪರ್ ಇರ್ತದಲ್ಲ ಅವ್ರ ಹತ್ರ ಕೇಳ್ತಾನೆ, ನನಗೊಂದು 10 ಪೇಪರ್ ಕೊಡಿ ಅಂತ ಹೇಳ್ತಾನೆ. 10 ಪೇಪರ್ ಕೊಡಿ ಅಂತ ಹೇಳುವಾಗ ಅವರೆಲ್ಲ 10 ಪೇಪರ್ ಕೊಟ್ಟು ಇವನು ಎಲ್ಲರಿಗೆ ಕೊಡುವಷ್ಟು ಕೊಡ್ತಾ ಇದ್ದ. ಮಾತ್ರ ಇವನು ಆ ದಿವಸ ಕಡಿಮೆ, ಅವನಿಗೆ ಆ ದಿವಸದ ಕಮಿಷನ್ ಸಿಗ್ತಾ ಇತ್ತು, ಅವನಿಗೆ ಕಡಿಮೆ ಹಣ ಸಿಗ್ತಾ ಇತ್ತು. ಯಾಕಂದರೆ ಅವನು 10 ಪೇಪರ್ ಸೇಲ್ ಮಾಡ್ತಾ ಇದ್ದಲ್ಲ, ಅವನು ಮನೆಗೆ ಬಂದು ಯೋಚನೆ ಮಾಡ್ತಾ ಇದ್ದ, ಏನಪ್ಪ ಹೆಂಗೆ ಮಾಡೋದು ಇದನ್ನು, ನಾನು 10 ಪೇಪರ್ ಸೇಲ್ ಮಾಡಿ ನಂಗೆ ಇಷ್ಟೇ ಹಣ ಸಿಗ್ತಾ ಉಂಟಲ್ಲ, ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ. ನನಗೆ ಯಾಕೆ ಹಿಂಗಾಗ್ತಾ ಇದೆ, ಹಾಂ ಯಾಕಂದರೆ ಅವನು ಈಗ ನೋಡಿ ಒಂದು ಮನೆಗೆ ಹೋದಾಗ ಒಂದು ಪೇಪರಿಗೆ ಉದಾಹರಣೆಗೆ 5 ರೂಪಾಯಿ ಅಂತ ಇಟ್ಕೊ, 5 ರೂಪಾಯಿ ಅಂದರೆ ಎಲ್ಲರ ಹತ್ರ 5 ರೂಪಾಯಿ ಇರಲಿಲ್ಲಲ್ಲ, ಅವರು 10 ರೂಪಾಯಿ ನೋಟ್ ಕೊಟ್ಟರೆ ಅದ್ರ ಚಿಲ್ಲರ ಕೊಡಬೇಕಲ್ಲ, ಇವನ ಹತ್ರ ಚಿಲ್ಲರ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ರು ಅವರು, ಅವರ ನಿಲ್ಲು ಅವರು ಇಡೀ ಹುಡುಕಿ ಆಗುವಷ್ಟೊತ್ತಿಗೆ ಬೇರೆ ಮಕ್ಕಳೆಲ್ಲ ಕಡೆ ಪೇಪರ್ ಸೇಲ್ ಮಾಡಿ ಆಗ್ತಾ ಇತ್ತು. ಆವಾಗ ಇವನೇನು ಮಾಡ್ತಾನೆ, ನಾನು ಚಿಲ್ಲರೆ ಕೊಂಡೋದ್ರೆ ಆಗ್ಬೋದು ಅಂತ ಹೇಳ್ತಾನೆ. ಇವನ ಹತ್ರ ಎಷ್ಟು ಹಣ ಇರ್ತದಲ್ಲ ಆ ಹಣವನ್ನು ಅವನು ಒಂದು ಅಂಗಡಿಗೆ ಹೋಗಿ ಕೊಟ್ಟು ಅದನ್ನೆಲ್ಲ ಚಿಲ್ಲರೆ ತಗೊಂಡು ಬ್ಯಾಗ್ ಫುಲ್ಲು ಚಿಲ್ಲರೆ ಹಾಕ್ತಾನೆ. ಚಿಲ್ಲರೆ ಹಾಕಿದ ನಂತರ ಅವನು ಕೇಳ್ತಾನಲ್ಲ ಚಿಲ್ಲರೆ ಉಂಟಾ ಅಂತ, ಕೇಳುವಾಗ ಹಾ ನಾನೇ ಕೊಡ್ತೇನೆ ಬಿಡಿ ಅಂತ ಹೇಳಿ ಅವನು ಎಲ್ಲರಿಗೆ ಚಿಲ್ಲರೆ ಕೊಡ್ತಾ ಹೋದ. ಹಾಗೆ ಅವನ ಆ ದಿವಸ 25 ಪೇಪರ್ ತಗೊಂಡ. ಅವನು ಇನ್ನೂ ಅವನು ನಿಲ್ಲಿಲ್ಲ, ಅವನದ್ದು ಮನಸ್ಸು ಇನ್ನೂ ಯೋಚನೆ, ನಾನು ಏನಾದರೂ ಇನ್ನೊಂದು ಚೂರು ಕಮಿಷನ್ ಬರುವಂಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅವನೇನು ಮಾಡ್ತಾನೆ, ಅವರು ಹೋಲ್ಸೇಲ್ ಇವ್ರ ಹತ್ರ 50 ಪೇಪರ್ ಕೇಳ್ತಾನೆ. ಹಾಂ 50 ಪೇಪರ್ ಕೇಳ್ತಾನೆ. 50 ಪೇಪರ್ ಕೇಳಿದಾಗ ಅವ್ರಿಗೆ ಏನೋ ಮರೆ, ಒಬ್ಬರು 20 ಪೇಪರ್ ಮಾತ್ರ ಸೇಲ್ ಮಾಡ್ಲಿಕ್ಕೆ ಆಗ್ತದೆ, ನೀನು ಹೆಂಗೆ 50 ಪೇಪರ್ ಆದರೆ ಸಹ ಇವನು ಒಪ್ಪಲಿಲ್ಲ, ನಂಗೆ 50 ಪೇಪರ್ ಕೊಟ್ಟು ಬಿಡಿ ಅಂತ, ಮತ್ತೆ ವಾಪಸ್ ತೊಗೊಳ್ಳೋದಿಲ್ಲ ನಾನು ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ಒಂದು ಸೈಕಲನ್ನು ತಗೊಳ್ತಾನೆ ಉದಾರಾಗಿ, ಅಂದರೆ ಪರ್ಚೇಸ್ ಮಾಡೋದಿಲ್ಲ, ಅವನು ರೆಂಟಿಗೆ ತಗೊಳ್ತಾನೆ. ಅವನು ಆ ಸೈಕಲಲ್ಲಿ ಎಲ್ಲ 50 ಮನೆಗೆ ಸಹ ಫಟಾಫಟ ಪೇಪರ್ ಹಚ್ಚಿಬಿಡ್ತಾನೆ, ಹಂಚಿಬಿಡ್ತಾನೆ ಎಲ್ಲ ಮನೆಗೆ. ಮತ್ತೆ ಹಣ ತಗೊಳ್ಳೋ ವಾರ ಅಂತ ಹೇಳ್ತಾರಲ್ಲ, ನಾನು ಬರುವಾಗ ತಗೊಳ್ತೇನೆ ಅಂತ ಹೇಳ್ತಾನೆ. ಅವನೆಲ್ಲ 50 ಮನೆಗೆ ಆದ ಮೇಲೆ ಶುರುವಿನ ಫಸ್ಟ್ ಮನೆಯಿಂದ ಎಲ್ಲ ಹಣ ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಆ ದಿವಸ ಅವನಿಗೆ ತುಂಬ ಹಣ ಆಗ್ತದೆ. ಇವಾಗ ಅವನು ಯೋಚನೆ ಮಾಡ್ತಾನೆ, ಒಂದು ದಿವಸ ಅವ್ರದ್ದು ಯಾರೆಲ್ಲ ಮಿತ್ರರು ಇರ್ತಾರಲ್ಲ ಅವನದ್ದು ಪೇಪರ್ ಸೇಲ್ ಮಾಡುವವರು, ಅವ್ರಿಗೆ ಹೇಳ್ತಾನೆ, ಯಾಕೋ ಮರೆಯ ನೀವೆಲ್ಲ ನಮ್ಮಲ್ಲೇ ಯಾಕೆ ಭೇದ ಭಾವ, ನಾನು ನಿಮಗೆಲ್ಲರಿಗೂ ಒಂದೊಂದು ಕ್ಷೇತ್ರ ಕೊಡ್ತೇನೆ, ಆ ಕ್ಷೇತ್ರದಲ್ಲಿ ನೀವು ಸೇಲ್ ಮಾಡಿ, ನಮ್ಮ ಕ್ಷೇತ್ರಕ್ಕೆ ಬರಬೇಡಿ ನೀವು, ಆವಾಗ ನಮಗೆ ಆ ದಿವಸದ್ದು ಕಮಿಷನ್ ಫಿಕ್ಸ್ ಇರ್ತದೆ, ಇಷ್ಟು ಹಣ ಬರ್ತದೆ ನಮಗೆ
ಹಾಗೆ ಅವನು ಯೋಚನೆ ಮಾಡ್ತಾನೆ, ನಾನು ಎಲ್ಲರಿಗೆ ಆ ಹೋಲ್ಸೇಲ್ ಡೀಲರಿಂದ ಎಲ್ಲ ಪೇಪರ್ ತಗೊಂಡು ನಿಮಗೆಲ್ಲ ಹಂಚ್ತೇನೆ ಅಂತ ಹೇಳ್ತಾನೆ. ಇವನೊಂದು ನ್ಯೂಸ್ ಪೇಪರ್ ಹೋಲ್ಸೇಲ್ ಡೀಲರ್ ಆಗಿಬಿಡ್ತಾನೆ. ಆದರೆ ಸಹ ಇವನಿಗೇನು ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ. ಇವನೊಂದು ದಿವಸ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ಅಲ್ಲಿ ಒಂದು ರಿಪೇರ್ ಆಗದಂತ ಒಂದು ಶಿಪ್ ಕಾಣ್ತದೆ. ರಿಪೇರಿ ಆಗುದಿಲ್ಲ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ ಆ ಶಿಪ್ ಇದು. ಅವನೇನ್ ಮಾಡ್ತಾನೆ, ಅಲ್ಲಿ ಯಾರು ಓನರ್ ಇರ್ತಾರಲ್ಲ ಅವನ ಹತ್ರ ಹೇಳ್ತಾನೆ, ನಂಗೆ ಶಿಪ್ ಬೇಕು ಅಂತ ಹೇಳ್ತಾನೆ. ಇವನು ಆ ಶಿಪ್ ಇವನೇನು ಹೇಳ್ತಾನೆ, ಯಾಕೆ ಇದು ರಿಪೇರ್ ಆಗುದಿಲ್ಲ ಅಂತ ಗೊತ್ತುಂಟಲ್ಲ ನಿನಗೆ, ಮತ್ತೆ ಯಾಕೆ ಬೇಕು ಅಂತ ಅಲ್ಲ, ಒಟ್ಟು ನನಗೆ ಇದು ಬೇಕು ಅಂತ ಹೇಳ್ತಾನೆ. ಒಟ್ಟು ಯಾರು ಓನರ್ ಇರ್ತಾನೆ ಅವನಿಗೇನು ಒಟ್ಟಿ ಶಿಪ್ ಯಾರು ತಗೊಳ್ಳೋದಿಲ್ಲಲ್ಲ, ಅವನಿಗೆ ಒಮ್ಮೆ ಇದು ಎಷ್ಟು ಹಣ ಎಷ್ಟು ಹಣ ಅಂತ ಇವನು ಕೇಳ್ತಾನೆ. ಎಷ್ಟು ಉಂಟು ಅಷ್ಟು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಇವನೊಂದು ಜೇಬಲ್ಲಿ ಒಂದಿಷ್ಟು ಹಣ ಇತ್ತು, ಅದನ್ನೇ ಕೊಟ್ಟು ಬಿಡ್ತಾನೆ. ಕೊಟ್ಟ ಮೇಲೆ ಅವನು ಏನು ಮಾಡ್ತಾನೆ, ಒಂದು ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡ್ತಾನೆ. ವಿಸಿಟಿಂಗ್ ಕಾರ್ಡಲ್ಲಿ ಏನು ಬರ್ತಾನೆ, ದೇವೋ ಕಂಪನಿ ದೇವೋ ಶಿಪ್ಪಿಂಗ್ ಕಂಪನಿಯ ಚೇರ್ಮನ್ ಅಂತ ಬರೆಸ್ಕೊಳ್ತಾನೆ. ಅವನು ಮತ್ತೆ ಬ್ಯಾಂಕಿಗೆ ಹೋಗಿ ಸಾಲ ತಗೊಳ್ತಾನೆ. ಆವಾಗ ಅಲ್ಲಿ ಜನರೆಲ್ಲ ಹೇಳ್ತಾನೆ, ಏನೊಂದು ಇಷ್ಟು ಹಣ ಬಂದಾಗ ಅಮ್ಮನಿಗೆ ಏನಾದರೂ ಮಾಡೋದು ಬಿಟ್ಟು ಒಂದು ಮನೆ ಕಟ್ಟಿಸೋದು ಬಿಟ್ಟು ಈ ರಿಪೇರ್ ಆಗೋದಂಥ ಶಿಪ್ ಯಾಕೆ ತಗೊಂಡು ಅಂತ ಹೇಳಿದ್ರು. ಅವನು ಹೇಳ್ತಾನೆ, ನಾನೊಂದು ನ್ಯೂಸ್ ಪೇಪರ್ ಹೋಲ್ಸೇಲ್ ಡೀಲರ್ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಮಾಡ್ತಿದ್ರೆ ನನಗೆ ಬ್ಯಾಂಕಿನವ್ರು ಹಣ ಕೊಡ್ತಿರ್ಲಿಲ್ಲ, ನಾನೊಂದು ಚೇರ್ ದೇವೋ ಕಂಪನಿಯ ಶಿಪ್ಪಿಂಗ್ ದೇವೋ ಶಿಪ್ಪಿಂಗ್ ಕಂಪನಿಯ ಚೇರ್ಮನ್ ಅಂತ ಹೇಳುವಾಗ ಅವನು ನಮಗೆ ಹಣ ಕೊಡ್ತಾನೆ. ಇವನು ಆ ಹಣದಿಂದ ಏನು ಮಾಡ್ತಾನೆ, ಒಂದು ದೊಡ್ಡ ಕಂಪನಿ ಓಪನ್ ಮಾಡ್ತಾನೆ. ಕಂಪನಿ ಓಪನ್ ಮಾಡಿ ನಿಜ ಒಂದು ದೇವ ಕಂಪನಿ ಓಪನ್ ಮಾಡಿರ್ತಾನಲ್ಲ, ಅಲ್ಲಿ ಶಿಪ್ಪಿಂಗ್ ಎದ್ದು ಸ್ಟಾರ್ಟ್ ಮಾಡ್ತಾನೆ. ಶಿಪ್ಪಿಂಗ್ ಎದ್ದು ಸ್ಟಾರ್ಟ್ ಮಾಡುವಾಗ ಅವನೊಂದು ಅವನ ಸಾಲ ಎಲ್ಲ ಇರ್ತದಲ್ಲ, ಅವ್ನು ಲೋನ್ ತೊಗೊಂಡಿರ್ತಾನಲ್ಲ, ಅದನ್ನೆಲ್ಲ ತೀರಿಸಿ ಸ್ವಲ್ಪ 3-4 ವರ್ಷದಲ್ಲಿ ಅವನು ದೊಡ್ಡ ರಿಚೆಸ್ಟ್ ಪರ್ಸನ್ ಆಗ್ತಾನೆ. ಹಾಗಾದರೆ ನಾವು ಕೂಡ ಈ ಇದರಲ್ಲಿ ಏನು ಗುಣ ಇರ್ತದಲ್ಲ ಅದನ್ನು ಕಲಿಬೇಕು. ನಿನಗೆ ಏನು ಗುಣ ಕಲೀಲಿಕ್ಕೆ ಸಿಗ್ತದೆ? ನನಗೆ ಪರಿಶ್ರಮ ಮತ್ತು ಒಳ್ಳೆ ಯೋಚನೆದಿಂದ ಎಲ್ಲ ಸಾಧ್ಯವಾಗಿದೆ. ಹಾಂ, ಈಗ ನೋಡಿ ಕಿಮ್ಮಾಂಚು ಅವನು ನೋಡಿ, ಅವನು ಅಲ್ಲೇ ಹೋಲ್ಸೇಲ್ ಡೀಲರ್ ಆಗಿ ಅವನಿಗೆ ಎಷ್ಟು ಕಮಿಷನ್ ಬರ್ತಿತ್ತು ಅಲ್ಲ, ಅದರಲ್ಲೇ ಸುಖದಲ್ಲಿ ಇರ್ಬೋದಿತ್ತು. ಅವನ ಆದರೆ ಸಹ ಅವನ ಒಳ್ಳೆಯ ಯೋಚನೆಯನ್ನು ಯೂಸ್ ಮಾಡಿದ, ಅವನ ಬುದ್ಧಿವಂತಿಕೆ ಯೂಸ್ ಮಾಡಿ ರಿಪೇರ್ ಆಗದಂಥ ಒಂದು ಶಿಪ್ಪನ್ನು ತಗೊಂಡು ಒಂದು ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡಿ ಎಷ್ಟೋ ದೊಡ್ಡ ಇದು ಮಾಡಿದ, ಎಷ್ಟು ದೊಡ್ಡ ಕಂಪನಿ ದೇವೋ ಕಂಪನಿ ಓಪನ್ ಮಾಡಿದ. ನಿಮಗೇನು ಅನ್ನಿಸ್ತದೆ? ನನಗೆ ಸಹ ಹಾಗೇನೆ ಅನ್ನಿಸ್ತದೆ. ಹಾಗಾದರೆ ಮುಂದಿನ ಬಾರಿ ಇನ್ನೊಂದು ಕತೆ ಹೇಳ. ಧನ್ಯವಾದಗಳು. Please subscribe to our channel. Click on the bell icon for the latest notification.